ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ಮೈಸೂರು ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷರಾಗಿ ಜೀವ ಬೆದರಿಕೆ ಹಾಕಿರುವ ಅದರಲ್ಲೂ ಕೂಡ ಮುಜರಾಯಿ ದೇವಾಲಯಗಳ ಆಗಮಿಕರ ನೌಕರ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಹಂಪಾಪುರ ರಾಜಣ್ಣನವರಿಗೆ ಸುಮಾರು 65 ವರ್ಷ ವಯಸ್ಸಾಗಿದ್ದು ಮುಜರಾಯಿ ದೇವಾಲಯಗಳಲ್ಲಿ ಗುಮಾಸ್ತರಾಗಿರುವ ರಘು ಎಂಬುವರು ಅರ್ಚಕರಿಗೆ ಇಲ್ಲಸಲ್ಲದ ಒಂದು ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿ ರೀತಿ ವರ್ತಿಸುತ್ತಾರೆ ಹಾಗೂ ಕೂಡ ಮುಜರಾಯಿ ಇಲಾಖೆ ದೇವಾಲಯದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿರುವ ರಘು ಎಂಬುವರು ಅರ್ಚಕರಾದ ರಾಜಣ್ಣರವರಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿರುತ್ತಾರೆ ಹಾಗಾಗಿ ಇವರನ್ನು ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕು ಎಂಬುದಾಗಿ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಶಿವಾರ್ಚಕ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಅವರು ಈ ದಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಆಗ್ರಹಿಸಿರುತ್ತಾರೆ ಮುಂದೆ ತಂದು ಬಯಲಿಗಿಡ್ತೀನಿ ಇದೊಂದೇ ಅಲ್ಲ ಸ್ವಸ್ತಿ ಕಣ ಪಡಿತೀರಾ ನೀವು ಸ್ವಸ್ತಿ ಕಣ ಪಡಕ್ಕೆ ಒಂದಷ್ಟು ಅರ್ಚಕರನ್ನೇ ಬ್ರೋಕರ್ಗಳನ್ನ ಮಾಡ್ಕೊಂಡ್ಬಿಟ್ಟವ್ರ ಅಧಿಕಾರಿಗಳು ಅರ್ಚಕರನ್ನೇ ಬ್ರೋಕರ್ಗಳು ಮಾಡ್ಕೊಂಡ್ಬಿಟ್ಟು ಸ್ವಸ್ತಿ ಕಣ ಪಡೆಯುವಂಥ ಸಂದರ್ಭದಲ್ಲಿ ಸ್ವಸ್ತಿ ಕಣಕ್ಕೆ ನಿಮಗೆ ಸ್ವಸ್ತಿ ಕಣ ತಕ್ಷಣ ಬಿಡುಗಡೆ ಮಾಡಿಸ್ಕೊಡ್ತೀವಿ ಅಧಿಕಾರಿಗಳಿಗೆ ದುಡ್ಡು ಕೊಡಿ ಅಂತ ಮೈಸೂರು ಜಿಲ್ಲೆಯ ಕೆಲವೊಂದು ತಾಲೂಕುಗಳಲ್ಲಿ ಈ ಕೆಲಸ ಆಯ್ತೈತೆ ಇವತ್ತು ಅರ್ಚಕರು ಬಹಳ ಬಡತನದಲ್ಲಿ ಅವರೇ ಬಹಳ ನೋವಲ್ಲ ಅವರೇ ಅಂತ ಅರ್ಚಕರಿಗೆ ಸ್ವಸ್ತಿ ಕಣ ಪಡೆಯೋಕ್ಕೂ ಲಂಚ ಕೊಡಬೇಕು ಅಂದರೆ ಮುಜರಾಯಿ ಇಲಾಖೆನೇ ನೀವು ಧಾರ್ಮಿಕ ದತ್ತಿ ಕೆಲಸಗಳನ್ನ ಮಾಡಿ ಅಂತೇಳಿ ಅಧಿಕಾರಿಗಳನ್ನ ತಂದು ಕೂರಿಸಿರೋದು ಆದರೆ ಅಧಿಕಾರಿಗಳು ಬೇರೆ ಇಲಾಖೆಗಳಿಗಿಂತ ಮುಜರಾಯಿ ಇಲಾಖೆಗೆ ಬಹಳ ಹಣ ಸಿಕ್ಕುತ್ತೆ ತಿನ್ನಕ್ಕೆ ಅಂತೇಳಿ ಎಲ್ಲ ರಬ್ಬರ್ ಸ್ಟಾಂಪ್ ಅಂತ ಇಲ್ಲೇ ಒತ್ಕೊಂಡು ಕುತ್ಕೊಂಡ್ಬಿಟ್ಟವ್ರು ಇವರು ಇವತ್ತಿಂಥ ರಘು ಅಂತ ವ್ಯಕ್ತಿಗಳಿಂದ ಇಂಥ ಗುಮಾಸ್ತ ರಘು ಅನ್ನೋ ವ್ಯಕ್ತಿಗಳಿಂದ ಹಲವಾರು ಜನ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಮುಜರಾಯಿ ಇಲಾಖೆಯಲ್ಲಿ ಎಲ್ಲರಿಗೂ ಕೆಟ್ಟ ಹೆಸರು ಇವತ್ತು ಇಂಥವರು ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಶಿವಾರ್ಚಕ ಅಂತೇಳಿ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ರಾಜ್ಯಾಧ್ಯಕ್ಷರು ಜೊತೆಗೆ ಪ್ರಕಾಶ್ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಧನರಾಜ್ ಬಿ ಮೈಸೂರು ಜಿಲ್ಲಾಧ್ಯಕ್ಷರು ನಮ್ಮ ಸಚಿನ್ ದೀಕ್ಷಿತ್ ಅಂತ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಜೊತೆಗೆ ರವಿಕುಮಾರ್ ಅಂತೇಳಿ ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷರು ದಯವಿಟ್ಟು ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಆದರೂ ಏನು ಅಂದರೆ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂಥ ಗುಮಾಸ್ತರಾಗಿರುವಂಥ ರಘು ಅವರು ಏನು ರಘು ಅವರು ಅಂದರೆ ಹಲವಾರು ಅರ್ಚಕರ ಸ್ವಸ್ತಿ ಕಣಗಳಿರ್ಬೋದು ಜೊತೆಗೆ ಪೂಜೆಗಳಿಗೆ ಕಾಲಾವಕಾಶ ಕೇಳಿ ಅರ್ಜಿ ಸಲ್ಲಿಸಿರೋದಿರ್ಬೋದು ಎಲ್ಲನೂ ಕೂಡ ವಿಲೇವಾರಿ ಮಾಡದೇನೆ ಅವರು ಡಿಲೇ ಮಾಡ್ತಿದ್ದನ್ನ ಅರ್ಚಕರು ನಮ್ಮ ಮುಜರಾಯಿ ದೇವಾಲಯಗಳ ಆಗಮಿಕರ ನೌಕರರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದ ಹಂಪಾಪುರ ರಾಜಣ್ಣ ಅವರು ಬರೀ ಬಂದು ಹೇಳ್ತಾರೆ ಈ ರೀತಿ ನಮ್ಮ ರಘು ಅವರು ಯಾವುದೇ ರೀತಿಯಾಗಿ ಅರ್ಚಕರ ಸಮಸ್ಯೆಗೆ ಬೇಗ ಸ್ಪಂದಿಸ್ತಾ ಇಲ್ಲ ಅಂತ ಇದನ್ನ ಕೇಳಕ್ಕೋದಂತ ನಮ್ಮ ಮೈಸೂರು ಜಿಲ್ಲಾ ಮುಜರಾಯಿ ಅರ್ಚಕರ ಸಂಘದ ಅಧ್ಯಕ್ಷರು ರಾಜಣ್ಣವರು ಸುಮಾರು 65 ವರ್ಷ ವಯಸ್ಸವರು ಅನಾರೋಗ್ಯ ಪೀಡಿತರು ಕೇಳಕ್ಕೆ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಯ್ತಾರೆ ರಘು ಅವ್ರಿಗೆ ಏನಮ್ಮಮ್ಮ ಅಂದ್ರೆ 35-36 ವರ್ಷ ವಯಸ್ಸಿರ್ಬೋದು ಅವರು ಏಕಾಏಕಿ ಅಧ್ಯಕ್ಷರ ಮೇಲೆ ಗೂಂಡಾ ವರ್ತನೆ ಮಾಡಿ ನಿನ್ನನ್ನು ಜೈಲ್ಗೆ ಹಾಕಿಸ್ತೀನಿ ನಿನ್ನ ಆಚೆ ನೋಡ್ಕೊಂತೀನಿ ಅಂತೇಳಿ ಆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಇವರು ಹೇಳ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಜಿಲ್ಲಾಧಿಕಾರಿಗಳು ಗೂಂಡಾಗಳನ್ನ ಕೆಲಸ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತ ನಮಗೆ ಅರ್ಥ ಆಯ್ತಿಲ್ಲ ಹಂಗಾದರೆ ಯಾವುದೇ ಒಂದು ಸಮಸ್ಯೆನ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಇರುವಂಥ ಅಧಿಕಾರಿಗೆ ನಾವು ಮನವಿ ಮಾಡಕ್ಕೆ ಹೋದರೆ ಎಲ್ಲರನ್ನು ಎದುರಿಸಿ ಈ ವ್ಯಕ್ತಿ ಗೂಂಡಾ ವರ್ತನೆ ಮಾಡ್ತಾನೆ ಅನ್ನೋದಾದರೆ ಇಂಥ ಅಧಿಕಾರಿಗಳು ನಮ್ಮ ಮುಜರಾಯಿ ಇಲಾಖೆಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈತಂದೇನು ಇದೇನು ಹೊಸ್ತಲ್ಲ ಯಾರು ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಾರೆ ಸಮಸ್ಯೆಗಳನ್ನ ಕೇಳದ ಬಂದಂಥವ್ರನ್ನ ಎದುರಿಸಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಎದುರಿಸಿ ಮತ್ತೆ ಕಂಪ್ಲೇಂಟ್ ವಾಪಸ್ ತಗೊಂಡು ಅವ್ರನ್ನ ಯಾವುದೇ ರೀತಿ ಕೆಲಸ ಮಾಡಿಕೊಡ್ದೇನೆ ಕಳಿಸುವಂಥ ವ್ಯಕ್ತಿ ಇವನು ಇವನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ಒಬ್ಬರು ಅರ್ಚಕರಿಗೆ ಎದುರಿಸಿ ಅದೇ ಅರ್ಚಕರು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಇವನೇ ನಂದು ತಪ್ಪಾಯಿತು ಅಂತೇಳಿ ಲೆಟ್ರ್ ಬರ್ಕೊಟ್ಟು ಬಂದಿರೋದು ಇದು ಕೂಡ ಇದೆ ಬೆಂಗಳೂರಲ್ಲಿ ನಾವು ಮುಜರಾಯಿ ಇಲಾಖೆ ಅಂದ್ರೆ ಏನಂದ್ರೆ
ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಯಾರೇ ಅರ್ಚಕರು, ಈಗ ಏನು ಎಲ್ಲ ಬಡ ಅರ್ಚಕರುಗಳಿದ್ದಾರೆ, ಬಡ ಅರ್ಚಕರುಗಳಿಗೆ ಏನು ತಕ್ಷಣದಲ್ಲಿ ಸಮಸ್ಯೆಗಳಾದಾಗ ಸಮಸ್ಯೆಗಳಿಗೆ ಸ್ಪಂದಿಸಕ್ಕೆ ಅಂತೇಳಿ ಇಂಥ ಅಧಿಕಾರಿಗಳನ್ನ ತಂದು ಜಿಲ್ಲಾಧಿಕಾರಿಗಳ ಕಚೇರಿಲಿ ಇಟ್ಕೊಂಡಾಗ ಇವರು ಸ್ಪಂದಿಸ್ಬೇಕೋ ಇಲ್ಲ ಅರ್ಚಕರಿಗೆ ಗೂಂಡಾ ರೀತಿ ವರ್ತನೆ ಮಾಡಬೇಕು ಅಂತ ನಮಗೆ ಗೊತ್ತಾಯ್ತಿಲ್ಲ. ಇವನು ಗೂಂಡಾಗಿರಿ ಏನಿದ್ರು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಬಿಟ್ಟು ಕರ್ತವ್ಯದ ನಂತರ ಇವನ್ ಏನೇ ಗೂಂಡಾ ವರ್ತನೆಗಳಿದ್ರು ಅದು ಅವರ ವೈಯಕ್ತಿಕ ತೋರಿಸ್ಕೊಳ್ಳಿ, ಆಚೆ ಕಡೆ ಏನೇ ಇವನು ಗೂಂಡಾ ವರ್ತನೆ ಮಾಡೋದಿದ್ರು ಆಚೆ ಮಾಡಲಿ, ಅದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಜಿಲ್ಲಾಧಿಕಾರಿಗಳ ಕಚೇರಿಲಿ ಇರುವಂಥದ್ದು, ಅಲ್ಲಿ ಇದ್ಕೊಂಡು ಇವ್ನು ಗೂಂಡಾ ರೀತಿ ವರ್ತನೆ ಮಾಡ್ತಾನೆ ಅನ್ನೋದಿದ್ರೆ ನಮ್ಮ ಮೈಸೂರು ಜಿಲ್ಲೆಗೆ ಇಂಥ ಅಧಿಕಾರಿ ಇಂಥ ಗುಮಾಸ್ತ ಬೇಕಾಗಿಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಇವ್ರನ್ನ ವಜಾ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಮನವಿಗೂ ವೃತ್ತ ಯಾವುದೇ ಇವರು ಒಂದು ಸ್ಪಂದಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳು.